ಅವರ ಮೊಮ್ಮಕ್ಕಳಾಗಿ ನಮ್ಮ ಬುದ್ಧಕ್ಕೆ ಬಂತವೆ. ನಮ್ಮ ನೂರಾರು ಜನ ಸೇರಿ 10 ಜನ ಪಡೆದು ನೂರಾರು ಜನ ಮನನ್ನು ನಿಂತ್ಕೊಂಡು ಈ ಕೆಲಸನ ಬಗೆಹರಿಸಿ ನೀವು ಮಾಡ್ಯಪ್ಪ, ನಮ್ಮ ತಾತನ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ಇವತ್ತು ನೀವು ನಿಂತ್ಕೊಂಡು ಮಾಡ್ಯಪ್ಪ ಅಂತ ಒಬ್ಬರು ದೊಡ್ಡವ್ರು ನಮ್ಗೆ ಮುಂದೆ ಹೋಗ್ತಾರೆ. ಇವತ್ತು ದೇವಸ್ಥಾನ ನಿಂತ್ಕೊಂಡು ನಾವು ಇದನ್ನ ಮುಂದೆ ಈ ಕಾರ್ಯ ಸ್ವಲ್ಪ ಸಣ್ಣದಾಗಿ ಮಾಡ್ತಿದ್ದು. ಮೊದಲು ಸುಮಾರು ಒಂದು 20-25 ವರ್ಷದಲ್ಲಿ ಸಣ್ಣದಾಗಿತ್ತು, ಈಗ ದೊಡ್ಡದಾಗ 10 ಕ್ಕಿಂತ ಹೆಚ್ಚು ಹೊರಗೆ. ಮೊದಲು 7 ಕ್ವಿಂಟಲ್ ಬೇಕಿತ್ತು, ಈಗ 4 ಕ್ವಿಂಟಲ್ ಹಾಕಿ ಬೇಯ ಮಟ್ಟಿಗೆ ಬಂದಿದೆ. ಎರಡನೇದು ಮಟನ್ ನಡೆತಿತ್ತು, ಮಟನ್ ನಿಲ್ಲಿಸ್ಬಿಟ್ಟು ಎರಡನೇದು ಅನ್ನ ಹೆಸರು ಪಾಯಸ ಹುಳಿ ಅಂತ ಮಾಡಿ ಬೂಂದಿ ಹಾಕನ್ನ ಮಾಡಿದ ಲೆವೆಲ್ ತಗೊಬಂದಿದ್ದೀವಿ. ಏನು ಮಟನ್ ಮಾಡ್ತಾ ಇದ್ರಿ ಸರ್? ಸರ್, ಮಟನ್ನು ತನಿನ ಮಟನ್ ಅಂತ ದೊಡ್ಡದು ಎಡೆಯಾಗ ಮಾತ್ರ ಮಾಮೂಲದಿ ಕೊಡ್ತೀವಿ. ಇವಾಗಲೂ ಮಾಡ್ತೀರಾ? ಇವಾಗ ಎಡ ಮಾಡ್ತೀವಿ ಸರ್, ಮಾಮೂಲು ಎಡೆ ಹೇಳ್ತಕ್ಕೆ ಮಾತ್ರ ಹೇಳ್ತು ಮಾತ್ರ ಅಷ್ಟೇ. ಈಗೇನು ಮಾಮೂಲು 12 ರೂಪಾಯಿ ಸರ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಅಂದರೆ ಈ 4 ವರ್ಷ ಕಲಿ ಮಾಡಿ ಪರ ಇದು ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಪೂರ್ತಿ ಊಟ ಅವ್ರು ಮಾಡ್ತೀನಿ ಅಂತ ನಾವೆಲ್ಲರೂ ಪೂರ್ತಿ ಕರತೀವಿ. ವಚ್ಚರದಿಂದ ಯಾರು ಹೋಗಬೇಡಪ್ಪ, ಹೊರಗಡೆ ಊಟ ಮಾಡ್ಕೊಂಡು ಆಮೇಲೆ ಮುಂದರಿ, ನೀವು ಬಸ್ಸು ಕಾರ ಹತ್ತ ಮಟ್ಟ ಹೋಗ್ಯಪ್ಪ. ಏನು ಇಲ್ಲಿ ಜಾತ್ರೆ ಏನಕ್ಕೆ ನಡೆಯೋದು, ಏನು ಇದ್ರ ವಿಶೇಷ, ಈ ಸ್ಥಳ ಪುರಾಣ ಏನು? ಸರ್, ಇದು ಕಾರ್ತಿಕ ಮೋಸ ಅಂತ. ಹಾಂ, ಇದು ಕಾರ್ತಿಕ ಮೋಸ ಅಂತ, ಇದು ವರ್ಷಕ್ಕೊಂದ್ಸಲ ಒಂದು ಜಾತ್ರೆ ಆಯ್ತದೆ. ಅಂದರೆ ಬುದ್ಧಿಯವ್ರು ಮಾಡ್ಬೇಕಾಯ್ತದ, ನಾವೇ ಮಾಡ್ತಾ ಇದ್ದೀವಿ, ನಮ್ಮ ಜನಾಂಗ ಸಂಬಂಧಪಡ್ತೀವಿ. ಊರು ಕಲ್ಲು ಮಾಡ್ತಿದಾರೆ ಅವರು, ಅದನ್ನ ಅವರೇ ನೇಮಿಸ್ಕೊಂಡು ಅವರೇ ಮಾಡಲಿ. ಇದು ಅವ್ರ ಸ್ಥಳಮಾನಕ್ಕೆ ಸಂಬಂಧಪಟ್ಟದು. ಮಂಡ್ಯಸ್ವಾಮಿ ಗದ್ದಿಗೆ ಅಂತ ಅವ್ರ ಕಾಲಿಂದ ಪೂರ್ತಿ ನಾವು ಬಿಟ್ಟಿಗೆಯೋದು ಅದನ್ನ ಪಡೆದು ನಿಲ್ಸಿರೋದು. ನಮ್ಮ ಮನೆ ಮನೆಗೆ ಒಂದು ಆಳು ಹೋಗಿ ಗಂಡಾಳು ಹೆಣ್ಣಾಳೆಲ್ಲ ಪೂರ್ತಿ ಒಂದು ನಿಂತ್ಕೊಂಡು ಒಬ್ಬಂದು ಬಂದಿಗೆಯೋದು, ಅದನ್ನ ಪಡೆದು ನಿಲ್ಲಿಸಿ ಮಂಡ್ಯಸ್ವಾಮಿ ಗದ್ದಿಗೆ ಅಂತ ಮಾಡಿ ಇವತ್ತು ದೇವ್ರು ತಗೊಂಡು ಪೂಜೆ ಮಾಡೋಮಟ್ಟ ಲೆವೆಲ್ ತಗೊಂಡಿದ್ದೀವಿ. ಏನೇನು ವಿಶೇಷ ಗದ್ದಿಗೆಯಲ್ಲಿ, ಏನೇನು ದೇವರಿದ್ದಾವೆ ಇಲ್ಲಿ? ಸರ್, ಒಂದ್ಲಿ ಲಿಂಗ ಇದೆ, ಒಂದ್ಲಿ ಒಂದು ತುರುಸುಲ ಇದೆ, ಒಂದ್ಲಿ ಗಂಡುಗಳ್ಳಿ ತಗೊಬಂದು ಒಂದು ಮಚ್ಚಿನ ಗಂಡುಗಳ್ಳಿ ಮಡಗಿದ್ದಾರೆ, ಒಂದ್ಲಿ ಬೆತ್ತ ಇದೆ ಮಂಟೇಶ್ವರಿ ಬೆತ್ತ ಅಂತ, ಒಂದ್ಲಿ ಕಂಡಾಯ ಮಡಗಿದ್ದಾರೆ ದೊಡ್ಡ ಗದ್ದೆ, 2 ಕಂಡಾಯ ಅಚ್ಚರಿಚರಿ ದಾಳಗಳು ಇದ್ದಾವೆ. ಕಂಡಾಯಗಳು ಯಾವ್ಯಾವ ಕಂಡಾಯ? ಮಂಟೇಶ್ವಾಮಿ, ರಾಜಪ್ಪಾಜಿ, ಅದು ಬಿಟ್ರೆ ಸಿದ್ದಪ್ಪಾಜಿ, ಮಂಟೇಶ್ವರ, ಅದರ 4 ಕಂಡಾಯ ಇದೆ ಸರ್. 4 ಸಿದ್ದಪ್ಪಾಜಿ, ಮಂಟೇಶ್ವಾಮಿ, ರಾಜಪ್ಪಾಜಿ, ಜನಜಮ್ಮ, ದೊಡ್ಡಮ್ಮ ತಾಯಿ, 5 ಜನ ಇದೆ. ಕಂಡಾಯಗಳು ಯಾವ್ಯಾವ ಕಂಡಾಯಗಳು ಇರೋದು? ಯಾವ ಸರ್ ಕಂಡಾಯಗಳನ್ನ ಮೆರವಣಿಗೆಗೆ ಹೋಗುವಂಥ ಕಂಡಾಯಗಳ್ಯಾವು? ಮೆರವಣಿಗೆ ಹೋಗುವಂಥ ಸಿದ್ದಪ್ಪಾಜಿ ನಿಂಗೇನವರು, ಅದೇ ಮಂಟೇಶ್ವಾಮಿ ನಿಂಗೇನವರು ಅಂತ ಲಗ್ನ ಸರ್ ಮೆರವಣಿಗೆ ಹೋಗೋದು. ಅದು ಬಿಟ್ರೆ ರಾಜಪ್ಪಾಜಿ, ಇವರು ಚಿಕ್ಕಲೂರೇ ಅವ್ರ ಸಿದ್ದಪ್ಪಾಜಿ ಅಂತ ಹೇಳ್ತಾರೆ. 24 ಜನ ನೆನಗೆ ಹೋಗೋದು. ದೊಡ್ಡಮ್ಮ ತಾಯಿ ಈ ಚೆನ್ನಾಗಮ್ಮ ಸ್ಥವಾಗಿರೋರು ಕೂತಿರ್ತಾರೆ, ಕೂತಿರೋರು ಅವ್ರು ಮಾಡ್ತಾರೆ. ಇಷ್ಟನ್ನು ಮಾಮೂಲು ಅಂತ ಮಾಡ್ತಾರೆ. ಕಾರ್ತಿಕೆ ಮಾತ್ರ ವಿಶೇಷ ಅಲ್ವಾ ಇದು? ಕಾರ್ತಿಕ ವರ್ಷಕ್ಕೆ 3 ಸಲ ಮಾಡ್ತೀವಿ ಸರ್. ಹಾಂ, ಗೌರಿ ಅಂತ ಗಣೇಶನ ಬುಡಾಟಿ ಎಂಬ ಒಂದು ಬಾರಿ ಮಾಡ್ತೀವಿ. ಅಂದರೆ ಅದು ಸಣ್ಣ ಸ್ಟಿಕ್ದು ಸುಮಾರು ಒಂದು 10,000 ರೂಪಾಯಿನ ಆಗಂತ ಕಾರ್ಯ ಮಾಡ್ತೀವಿ. ದೊಡ್ಡದೇನು ಮಾಡಲ್ಲ, ಇಷ್ಟು ಗ್ರ್ಯಾಂಡ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗ ಮಾಡ್ತೀವಿ. ಅದು ಬಿಟ್ರಲ್ಲಿ ಶಿವಲಾತ್ರ, ಯುಗಾದಿ ಪಕ್ಕದಲ್ಲಿ ಒಂದು ಶಿವಲಾತ್ರ ಹಬ್ಬ ಅಂತ ಬರ್ತವೆ, ಮಹಾಶಿವರಾತ್ರಿ ಅಂತ ಬಂದಾಗ ಆ ಟೈಮಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಫಂಕ್ಷನ್. ಅದು ವರ್ಷಕ್ಕೆ ನಮ್ಮ ಊರಲ್ಲಿ 3 ಫಂಕ್ಷನ್ಗಳು ಮಾಡ್ತಿದ್ರು. ಕುರುಬಗಡ್ಡೆಯಲ್ಲಿ ಅದು 3 ಫಂಕ್ಷನ್, ತಿಂಬಳಾಜಿಪುರ ಗ್ರಾಮದ ಕೊಳ್ಳೆಗಾಲ ತಾಲೂಕು ಆದಿ ಜಂಬೋ ಜನಾಂಗ ಅಂತ ಮಾದಕ ಜನಾಂಗ ಮಾಡ್ತಿರೋದು. ಆದರೆ ಈಗ ನಿಮ್ಮ ಜನಾಂಗದವ್ರು ಮಾಡಿದ್ಮೇಲೆ ಎಲ್ಲ ಜನಾಂಗದವ್ರು ಬಂದು ಊಟ ಮಾಡ್ತಾರೆ? ಎಲ್ಲ ಮಾಡಿ ಬಂದು ಮಾಡ್ತಾರೆ ಸರ್. ಏನು ತೊಂದರೆ, ಎಲ್ಲ ಜನಾಂಗ ಅಂದರೆ ಮಾಡೋರು ಮಾಡ್ತಾರೆ, ಹೊರಗಡೆ ಅವರು ಇಲ್ಲ ಸರ್. ನಮ್ಮಲ್ಲಿ ಸರ್ ಎಲ್ಲ ಮಾಡ್ತಾರೆ ಸರ್, ನಮ್ಮಲ್ಲಿ ಪೂರ್ತಿ ಸಹ ಈಗ ಮೊದಲು ಎಲ್ಲ ಭೇದ ಬಾಣ ಯಾರು ಇಲ್ಲ ಸಹ, ಈಗ ಎಲ್ಲ ಪ್ರತಿಯೊಬ್ಬರು ಕೂತ್ಕೊಂಡು ಪ್ರಹದಾನ. ಕೆಲವ್ರು ಜನ ಮಾಡಲ್ಲ, ಕೆಲವ್ರು ಜನ ಮಾಡ್ತಾರೆ, ಇದಿಲ್ಲ ಏನು ತೊಂದರೆ. ಮೊದಲು ದನದ ಮಾಂಸ ಮಾಡ್ತಿದ್ರಲ್ಲ, ಅವಾಗ ಯಾರು ಅವರು ಯಾವಾಗಲೂ ಮಾಡ್ತಿದ್ರ? ಆಗ ಸರ್ ಸ್ವಲ್ಪ ಜನ ಇದು ಏನು ಮಟನ್ ಹಾಕಲ್ಲ, ನಾವು ಉಂಬಾರ್ದು ಎದುರು ಎಲ್ಲ ಕೂತಿದೆ ತೊಂಟಾಯ್ತಾರ. ಏನು ನಾವೇನು ಮಾಡಿದ್ವು, ಜನ ಬೇಗ ಸುಮಾರು ಮೇಲೆ ಜತಿಗಳು ಬರ್ತಾರಲ್ಲ, ಪಾಪ ಊಟ ಮಾಡಿದೆ ಹೋಯ್ತಾರಲ್ಲ ಅಂದ್ರೆ ಪ್ರಹದ ನೋಡ್ಬಿಡ್ತಾರೆ, ಎಲ್ಲ ಅಲ್ಲಿ ನೋಡ್ಬಿಟ್ಟು ಎಲ್ಲ ಮುಚ್ಚಿಬಿಟ್ಟು ಅವರು ಏನು ಮಾತಾಡ್ತಿರಲ್ಲ, ನೋಡ್ಬಿಡ್ತಾರೆ ಎಲ್ಲ ಮುಚ್ಚಿಬಿಟ್ಟು ಶಿವಾತ ಸಣ್ಣ ಮಗ್ಗಿಗೆ ಅಂದ್ಬಿಟ್ಟು ಇದು ನೋಡಿದ್ವಿ. ಅಲ್ಲ ಇವಾಗ ಅದು ಈಗ ಇಲ್ಲಿ ನಡ್ಕೊಂಡು ಬಂದಂಥ ಪ್ರತೀತಿ ಅಂದರೆ ದನದ ಮಾಂಸವನ್ನೇ ಮಾಡಬೇಕು, ಅದು ಇಲ್ಲಿ ಈ ಒಂದು ಜನಾಂಗದ ಏನು ಪರಂಪರೆ ಬಂದಿತ್ತು, ಆ ಪರಂಪರೆನ ನಡೆಸ್ಕೊಂಡು ಹೋಗ್ಬೇಕಾಯ್ತು. ಆದರೆ ಇವಾಗ ಅದು ತಪ್ಪಿಸಿ ಈ ಥರ ಈಗ ಸಸ್ಯಾಹಾರದ ಮಾಡ್ತಿದ್ದೀರಲ್ಲ, ಅದು
ಆ ದೇವ್ರಿಗೆ ಮಾಮೂಲ ಮಾಡ್ತಾರೆ ಸಲ್ಲುತ್ತೆ ಅಂತ ಅನ್ಕೋತೀರಾ? ಸಲ್ಲುತ್ತೆ ಅಂತ ಅನ್ಕೊಂಡ್ರೆ ಬೇರೆ ಮಾಡ್ತೇಲ್ಲ ಸಾ.